ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಾವು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಾವು ಈ ಒಂದು ಕೋವಿಡ್ 19 9 ದಿವಸದ ಒಂದು ಕ್ಯಾಂಪೇನ್ ಇಟ್ಕೊಂಡಿದ್ದೇವೆ. ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಇಸಿ ಸರ್ वर्ल्ड विजन संस्थे नमु भारत कर्नाटक सरकार मत यूनिसेफ वत बल्लारी तालूकिन सुमार ग्राम पंचायत मत सुमार लक्ष ईव सवि पापुलेशन तक बल्लारी तालूक वैक्सीनेशन संबंध हैंड वाश् संबंध तंगे ईसी जनजागृति मूडसक कार्यक्रम सो बल्लारी जिले ना वे डोज 100% अचीवमेंट आगे सेकेंड डोज सुमार 93.5% अचीवमेंट आगे सो इन 6.8% ना वैक्सीनेशन आगे अद्र जो इवे ऐन ना 12-14 वर्ष वयस मकलू सुमार लक्ष अरव सवि मकलारे आंड 14-17 वर्ष मकलू सेकेंड डोज़े सुमार 60 सवि जन हुड़गर इन बाकी सो इवेल वैक्सीनेशन से आगे नमें जन जागृति मूडसो बहुत अत्यम केस आगे निम्ला गोतेंगे कॉविड केसस् कड़मे आगे सो कड़मे आगे हिन्दली वैक्सीनेशन या जन तकरारब सो हाँबू ना वैक्सीनेशन बे बिका मुद्दे दिन नाकने अले बरबू अंत वो आतंकनबू सो आवे ना कॉविड वैक्सीनेशन सण मकल सुमार 14-14 वर्ष वयस मकल संबंध अली नेक्स्ट नावे प्रिकॉशनरी डोस मुनचरे मूरने डोसन को 60 प्लस वृद्ध के सो अदूद कवर आगते हाँबू इन वर्ल्ड विजन उत्तम केस ईसी मुखातर मत जो करेपत्र को सो मेकिंग आक्टिविटी इतने सो दट जन तुम अनुकूल आगते नन रिक्वेस्ट वर्ल्ड विजन एक्सटेड सो बल्लारी तालूकगे सो बरतक दिन हई रेजिस्टेंट एरियासु मत इली नमल रेफ्यूजल जास्तवे सो अंत तुम चेना नानुस डॉक्टर अनिल कुमार आर जिला आशीष अधिकारी बल्लारी नानु डॉक्टर मोहन कुमारी अंत तालूक आरोग्य अधिकारी बल्लारी तालूकली ಈ ದಿನ ನಾವು ಕೋವಿಡ್ ವ್ಯಾಕ್ಸಿನೇಷನ್ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಹಳ್ಳಿಗಳಲ್ಲಿ ಸುಮಾರು 39 ಹಳ್ಳಿಗಳಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮ ಸಲುವಾಗಿ ಒಂದು ಐಸಿ ವ್ಯಾನ್ ಅಂದ್ರೆ ಈ ಗಾಡಿ ಮೂಲಕ ನಾವು ಜನಗಳಿಗೆ ಕೋವಿಡ್ ವ್ಯಾಕ್ಸಿನೇಷನ್ ಪ್ರಾಮುಖ್ಯತೆ ಏನು ಇದನ್ನ ಹಾಕಿಸ್ಕೊಳ್ಳೋ ಅವಶ್ಯಕತೆ ಏನಿದೆ ಅನ್ನತಕ್ಕಂತದ್ದು ಜನಗಳಿಗೆ ಈಗ ಅತ್ಯವಶ್ಯಕವಾಗಿದೆ. ಯಾಕೆಂದ್ರೆ ಜನಗಳು ಮುಂದೆ ಬರ್ತಾ ಇಲ್ಲ, ಕೋವಿಡ್ ಮುಗಿದೋಗಿದೆ, ವ್ಯಾಕ್ಸಿನ್ ಯಾಕೆ ಹಾಕಿಸ್ಕೊಬೇಕು ಅಂತ. ಇಂತ ಒಂದು ನಿಟ್ಟಿನಲ್ಲಿ ನಮ್ಮ ಕಷ್ಟಕರವಾದ ಸಮಯದಲ್ಲಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಕ್ಕೆ ಜನ ಮುಂದೆ ಬರದೇ ಇರೋ ಸಮಯದಲ್ಲಿ ಈಗ ನಮಗೆ ಕೈ ಜೋಡಿಸಲಿಕ್ಕೆ ನಮ್ಮ ಕೈ ಹಿಡಿದಿರದಕ್ಕಂತ ವರ್ಲ್ಡ್ ವಿಷನ್ ಅವರಿಗೆ ನಾವು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ತಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ನಾವು ಸಹಕಾರ ನೀಡ್ತೀವಿ. ಹಾಗೆ ನಮ್ಮ ಈ ಒಂದು ಐಸಿ ವ್ಯಾನ್ ಮುಖಾಂತರ ನಮ್ಮ ಒಂದು ಕೋವಿಡ್ ವ್ಯಾಕ್ಸಿನೇಷನ್ ಶೇಕಡ 100ರಷ್ಟು 100 ಆಗಲಿ ಅಂತಕಂತ ಒಂದು ಆಶಯದೊಂದಿಗೆ ನಾವು ಈಗಾಗಲೇ ತಿಳಿಸಿದಂಗೆ ಸುಮಾರು 12-14 ವರ್ಷದ ಮಕ್ಕಳಿಗೂ ನಾವು ವ್ಯಾಕ್ಸಿನೇಷನ್ ಸ್ಕೂಲ್ಗಳಲ್ಲಿ ಮಾಡ್ತಾ ಇದೀವಿ. ಅದೇ ತರ ಹೆಲ್ತ್ ಕೇರ್ ವರ್ಕರ್ಸ್ ಗೆ ಮತ್ತೆ ಫ್ರಂಟ್ ಲೈನ್ ವರ್ಕರ್ಸ್ ಗೆ ಮತ್ತೆ 60 ವಯಸ್ಸು ಮೇಲ್ಪಟ್ಟ ಎಲ್ಲ ಸಾರ್ವಜನಿಕರಿಗೆ ನಾವು ಮೂರನೇ ಡೋಸ್ ಅಂದ್ರೆ ಪ್ರಿಕಾಷನರಿ ಡೋಸ್ ಅಂತ ಹೇಳ್ತೀವಿ ಅವರಿಗೆ. ನಾವು ಇದನ್ನ ವ್ಯಾಕ್ಸಿನೇಷನ್ ಈ ಸಂದರ್ಭದಲ್ಲಿ ಪ್ರತಿನಿತ್ಯ ನೀಡ್ತಾ ಇದೀವಿ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತಮ್ಮ ಹತ್ತಿರದ ಕೇಂದ್ರಗಳಲ್ಲಿ ಸಾರ್ವಜನಿಕರು ಹೋಗಿ ಅದರ ಉಚಿತವಾಗಿ ನೀಡತಕ್ಕಂತ ಲಸಿಕೆನ ಪಡೆದುಕೊಳ್ಳಬೇಕು. ಎರಡು ಲಸಿಕೆ ಸಂಪೂರ್ಣವಾಗಿ ತಗೊಂಡಿದ್ರು ಮೂರನೇ ಲಸಿಕೆ ತಗೋಬೇಕು ಅಂತ ಜನಗಳನ್ನು ಈ ಮೂಲಕ ವಿನಂತಿಸಿಕೊಳ್ತಾ ಇದೀನಿ. ಮತ್ತೆ ಮಕ್ಕಳಿಗೆ ನಾವೇನು 12-14 ವರ್ಷ ಈಗ ಸ್ಟಾರ್ಟ್ ಮಾಡಿದೀವಿ ಅದು ಸೇಮ್ ಎರಡು ಡೋಸ್ ತಗೋಬೇಕು, 28 ದಿನಗಳ ಅಂತರದಲ್ಲಿ ಎರಡನೇ ಡೋಸ್ ತಗೋಬೇಕು ಅಂತ ಹೇಳಿ ಇದು ತಂದೆ ಪೋಷಕರಲ್ಲಿ ವಿನಂತಿ. ಈ ಒಂದು ವರ್ಲ್ಡ್ ವಿಷನ್ ಅವರು ನಮ್ಮ ಇಲಾಖೆಗೆ
ಸಹಕಷ್ಟು ಕೆಲಸ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಎರಡನೇ ಅಲಿಯಲ್ಲಂತೂ ಅವರು ನಮಗೆ ಪೀಡಿಯಾಟ್ರಿಕ್ ಸಂಬಂಧಿತವಾಗಿ ಎರಡನೇ ಅಲಿಯಲ್ಲಿ ಬರಬಹುದು ಅಂತ ಒಂದು ನಿಟ್ಟಿನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳು ಅತ್ಯಂತ ಬೆಲೆ ಬಾಳುವಂಥ ಉಪಕರಣಗಳು ನೀಡುವ ಮೂಲಕ ನಮ್ಮ ಒಂದು ತಮ್ಮ ಒಂದು ಸಹಕಾರವನ್ನು ನೀಡಿದರೆ ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ನಾನು ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಸಮಯದಲ್ಲಿ. ನನ್ನ ಹೆಸರು ಪ್ರೇಮಲತಾ, ಐ ಆಮ್ ದ ಪ್ರಾಜೆಕ್ಟ್ ಆಫೀಸರ್ ವರ್ಲ್ಡ್ ವಿಷನ್ ಇಂಡಿಯಾ. ಈ ಒಂದು ಕಾರ್ಯಕ್ರಮ ಉದ್ದೇಶ ಬಂದು ನಮ್ಮ ಒಂದು ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಡಿಪಾರ್ಟ್ಮೆಂಟ್ ಹಾಗೂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೂಲಕ ಯುನಿಸೆಫ್ ಕಡೆಯಿಂದ ನಾವು ಒಂದು 6 ತಿಂಗಳು ಕೋವಿಡ್ ವ್ಯಾಕ್ಸಿನೇಷನ್ ಪ್ರಾಜೆಕ್ಟನ್ನು ಹಮ್ಮಿಕೊಂಡಿದ್ದೇವೆ. ಸೊ ಇದರ ಉದ್ದೇಶ ಬಂದು 100% ನಮ್ಮ ಒಂದು ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿ ಎಲ್ಲರೂ ವ್ಯಾಕ್ಸಿನೇಷನ್ ಪಡ್ಕೋಬೇಕೆಂಬುದಾಗಿ. ಸೊ ಇದರ ನಮ್ಮ ಇವತ್ತು ಇನಾಗ್ರೇಷನ್ ಬಂದು ಫ್ಲ್ಯಾಗ್ ಆಫ್ ಮಾಡಿರೋದು ಬಂದು ನಾವು ಇವತ್ತು 9 ವಿಲೇಜಸ್ಗೆ ಲೈಕ್ 27 to 32 ವಿಲೇಜಸ್ಗೆ ಈ ಒಂದು ಗಾಡಿ ಕಳಿಸ್ತಾ ಇದ್ದೀವಿ. 11 ಪಂಚಾಯತ್ಸ್ಗೆ ಇದು ಕವರ್ ಆಗುತ್ತೆ. ಆಲ್ಮೋಸ್ಟ್ 1 lakh to 1 lakh 50,000 ಪಾಪ್ಯುಲೇಷನ್. ನಮ್ಮದು ಉದ್ದೇಶ ಒಂದೇ, ಪ್ರತಿಯೊಂದು ನಾಗರಿಕರಿಗೆ ಈ ಒಂದು ಸೆನ್ಸಿಟೈಸ್ ಆಗಬೇಕು. ಕೋವಿಡ್ ವ್ಯಾಕ್ಸಿನೇಷನ್ ಅಂತ ಹೆದರಿಕೆ ಭಾಳ ಮಂದಿಗೆ ಆಗಿದೆ, ಅದು ಹೋಗಲಾಡಿಸ ಸಲುವಾಗಿ. ಹಾಗೂ ನಮ್ಮ ಒಂದು ಉದ್ದೇಶ ಬಂದು ಎಲ್ಲರೂ ಪ್ರತಿಯೊಬ್ಬರು ವ್ಯಾಕ್ಸಿನೇಷನ್ ಪಡ್ಕೊಂಡಿರಬೇಕು, 2 ಡೋಸ್ ಆಗಿರಬೇಕು. ಎಲ್ಲೋ ಒಂದು ಗ್ಯಾಪ್ ಇದೆ ನಮಗೆ, 1st ಡೋಸ್ ಆಗಿ 2nd ಡೋಸ್ ಆಗಿಲ್ಲ ಅಂತ. ಸೊ ಇದರಲ್ಲಿ ನಾವು ಆರೋಗ್ಯ ಇಲಾಖೆ ಹಾಗೂ ನಾವು ಇಬ್ಬರು ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಪಾಂಪ್ಲೆಟ್ಸ್ನೂ ನಾವು ಮಾಡಿದ್ದೇವೆ, ಮನೆ ಮನೆಗೆ ಈ ಪಾಂಪ್ಲೆಟ್ಸನ್ನು ತಲುಪಿಸ್ತೇವೆ ನಾವು. ಇದ್ರ ಮೂಲಕ ಈಗ 12 to 14 ಇಯರ್ಸ್ನು ನಾವು ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಿದೆ. ಪ್ರತಿಯೊಂದು ಮಗುಗೆ ಆ ಒಂದು ವ್ಯಾಕ್ಸಿನೇಷನ್ ಹಾಕಬೇಕೆಂಬುದಾಗಿ ಧೈರ್ಯ ನೀಡೋ ಸಲುವಾಗಿ ನಮ್ಮ ಟೀಮ್ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಒಂದು ವರ್ಲ್ಡ್ ವಿಷನ್ನ ಉದ್ದೇಶ ಬಂದು ಆ ವಿಷನ್ ಫಾರ್ ಎವ್ರಿ ಚೈಲ್ಡ್ ಲೈಫ್ ಇನ್ ಇಟ್ಸ್ ಫುಲ್ನೆಸ್, ಪ್ರೇಯರ್ ಫಾರ್ ಎವ್ರಿ ಹಾರ್ಟ್ ದ ವಿಲ್ ಟು ಮೇಕ್ ಇಟ್ ಸೋ ಎಂಬುದಾಗಿ. ಈ ಒಂದು ಉದ್ದೇಶ ಏನಂತಂದರೆ ಪ್ರತಿಯೊಂದು ಮಗು ಒಳ್ಳೆ ಆರೋಗ್ಯ, ಒಳ್ಳೆ ಶಿಕ್ಷಣ ಪಡ್ಕೊಂಡಿರಬೇಕು ಮತ್ತು ಒಳ್ಳೆ ಮೌಲ್ಯಗಳು ಪಡ್ಕೊಂಡಿರಬೇಕು. ಅದರ ಸಲುವಾಗಿ ವರ್ಲ್ಡ್ ವಿಷನ್ ಇಂಡಿಯಾ 27 ಗ್ರಾಮಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಇವತ್ತಿನ ದಿನ IAS ಸರ್ ಅನ್ಮೋಲ್ ಸರ್ ಅವ್ರನ್ನು ಉದ್ಘಾಟನೆ ಮಾಡಿದ್ದಾರೆ. ಮೈ ಬಾಡಿ ಬುಕ್ ಅಂತೇಳಿ ಇನಿಷಿಯೇಟ್ ತೊಗೊಂಡಿವಿ, ಗುಡ್ ಟಚ್ ಬ್ಯಾಡ್ ಟಚ್ ಮಕ್ಕಳಿಗೆ ಹೇಳುವ ಮೂಲಕ ಪ್ರತಿಯೊಂದು ಮಗು ರಕ್ಷಣೆಯಲ್ಲಿ ನಡಿಬೇಕೆಂಬುದಾಗಿ ನಮ್ಮ ಒಂದು ಉದ್ದೇಶ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.